ಶಾಲೆಗೂ ಹೋದ್ರೂ ಓದು, ಮನೆಗೆ ಬಂದ್ರೂ ಓದು. ಓದುದನ್ನ ಬಿಟ್ಟರೆ ಬೇರೇನೂ ಗೊತ್ತಿಲ್ಲದ ಮಕ್ಕಳಿಗೆ ಒಂದು ವೇದಿಕೆ ಸಿದ್ಧಪಡಿಸಲಾಗಿತ್ತು. ಅಲ್ಲಿ ಮಕ್ಕಳು ತಮ್ಮಲ್ಲಿ ಅಡಗಿರುವ ಪ್ರತಿಭೆ ಅನಾವರಣಗೊಳಿಸಲು ಅವಕಾಶ ನೀಡಲಾಗಿತ್ತು. ಮಕ್ಕಳು ಬಿಡಿಸಿದ ಚಿತ್ರಗಳು ನೋಡುಗರ ಕೈ ಬೀಸಿ ಕರಿತಾಯಿತು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಒಂದೇ ಸೂರಿನಡಿ ಪ್ರದರ್ಶನಗೊಂಡಿರುವ ಭಾರತೀಯ ಸಂಸ್ಕೃತಿಯ ಚಿತ್ರಕಲೆಗಳು, ಒಂದಕ್ಕಿಂತ ಒಂದು ಭಿನ್ನವಾಗಿರುವ ಪೇಂಟಿಂಗ್, ಅದ್ಭುತ ಚಿತ್ರಪಟಗಳ ಪ್ರದರ್ಶನ ವೀಕ್ಷಿಸುತ್ತಿರುವ ಶಾಲಾ ವಿದ್ಯಾರ್ಥಿಗಳು. ಇಂತಹ ಪ್ರದರ್ಶನ ಕಂಡುಬಂದಿದ್ದು ಬೆಂಗಳೂರು ಹೊರವಲಯ ಬನ್ನೀರುಘಟ್ಟ ರಸ್ತೆಯ ಆನಂದ ಸಭಾಗೃಹದಲ್ಲಿ. ಬನ್ನೀರುಘಟ್ಟ ರಸ್ತೆಯ ಆನಂದ ಸಭಾಗೃಹದಲ್ಲಿ ಶೇರು ಶಾಲೆ ವತಿಯಿಂದ ಆರ್ಟ್ ಎಕ್ಸಿಬಿಷನ್ ಅನ್ನು ಆಯೋಜಿಸಲಾಗಿತ್ತು. ಇಲ್ಲಿ ಶಾಲಾ ಮಕ್ಕಳು ಅದ್ಭುತ ಕಲೆಗಳನ್ನು ಚಿತ್ರಿಸಿದ್ದು ಶಾಲಾ ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬಟ್ ನಮ್ಮ ಮಕ್ಕಳಲ್ಲಿ ಏನಪ್ಪ ಅಂತಂದ್ರೆ, ಯಾವಾಗಲೂ ಪಾಠ ಓದೋದು, ಯಾವಾಗಲೂ ಓದೋ ಕಡೆ ಗಮನ ಯಾವಾಗಲೂ ಇರದೇ ಇರುತ್ತೆ. ಸೊ ಅದೊಂದು ಜೀವನ ಒಂದಾದರೆ ಇದು ಒಂದು ಲೈಫ್ ಅಂತ. ಯಾಕೆಂದರೆ ನಮಗೆ ಏನಾಗುತ್ತೆ ಅಂತಂದರೆ, ಓದೋದೇ ಜೀವನ ಅಲ್ಲ, ಜೀವನದಲ್ಲಿ ಓದಿರಬೇಕು, ಅದೇ ಥರ ಕೆಲವು ಆ್ಯಕ್ಟಿವಿಟೀಸ್ಗಳು ಇರಬೇಕಾಗತ್ತೆ. ಆ ರೀತಿ ನಮ್ಮ ಮಕ್ಕಳು ತನ್ನ ಸ್ವಂತ ಟ್ಯಾಲೆಂಟ್ನ ತೋರಿಸಿ ಪೇಂಟಿಂಗ್ಸ್ನೆಲ್ಲ ಮಾಡಿದ್ದಾರೆ. ಸೊ ಇದ್ರ ಸಂದೇಶ ಏನಪ್ಪ ಅಂತಂದರೆ, ಯಾವಾಗಲೂ ಪೇರೆಂಟ್ಸು ಮಕ್ಕಳಿಗೆ ಓದೋ ಕಡೆ ಮಾತ್ರ ಫೋಕಸ್ ಮಾಡಬೇಡಿ. ಪೇಂಟಿಂಗ್ಸ್ ಮಾಡೋದಿರ್ಬೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು, ಇದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಭಾರತೀಯ ಹಾಗೂ ಕರ್ನಾಟಕ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಚಿತ್ರಕಲೆಗಳನ್ನು ರಚಿಸಿ ಪ್ರದರ್ಶಿಸಿದ್ದು, ಇದು ಮಕ್ಕಳಲ್ಲಿನ ಹೊಸ ಹೊಸ ಪ್ರತಿಭೆಯನ್ನು ತೋರ್ಪಡಿಸಿಕೊಳ್ಳಲು ಉತ್ತಮ ವೇದಿಕೆಯಾಗಿದೆ ಅಂತ ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. 8ನೇ ತರಗತಿಯಿಂದ ಎಲ್ಲ ರಾಜ ರವಿವರ್ಮ, ಎಲ್ಲಿಯರಾಜ ಇವ್ರದ್ದೆಲ್ಲ ಪೇಂಟಿಂಗ್ಗಳನ್ನು ಮಾಡಿದ್ದಾರೆ. ಇಂಡಿಯಾದ ಬೇರೆ ಬೇರೆ ಕಲೆಗಳನ್ನು ಮಾಡಿದ್ದಾರೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರಿನ್ಸಿಪಲ್, ನಮ್ಮ ಶಿಕ್ಷಕರು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ಗೆ ಧನ್ಯವಾದಗಳನ್ನು ಕೋರುತ್ತೇವೆ. ಈ ಎಕ್ಸಿಬಿಷನರ ಮೊದಲು ನಮಗೆ ನಮ್ಮಲ್ಲಿ ಇಂತಹ ಕ್ರಿಯೇಟಿವಿಟಿ ಮತ್ತು ಇಂತಹ ಟ್ಯಾಲೆಂಟ್ ಇತ್ತು ಅಂತ ಗೊತ್ತೇ ಆಗಲಿಲ್ಲ. ಒಟ್ಟಾರೆ ಶಾಲಾ ಮಕ್ಕಳ ಕೈಯಿಂದ ಮೂಡಿ ಬಂದಿರುವ ಚಿತ್ರಕಲೆಗಳು ಹವ್ಯಾಸಿ ಕಲೆಗಾರರ ಚಿತ್ರಕಲೆಗಳನ್ನು ನಾಚಿಸುವಂತಿದ್ದು, ಎಲ್ಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಇಂತಹ ಅವಕಾಶವನ್ನು ಕಲ್ಪಿಸಿ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆಯನ್ನು ಮತ್ತಷ್ಟು ವೃದ್ಧಿಸಲಿ ಅನ್ನೋದು ನಮ್ಮ ಆಶಯ. ಹರೀಶ್, ಮರಸೂರು, TV5 ಆನೇಕಲ್.